ನಿಮ್ಮ ಚಿಕ್ಕ ಪುಟ್ಟ ಆಟಿಕೆಗಳನ್ನು, ವಸ್ತುಗಳನ್ನು, ಪೆನ್ನು ಪೆನ್ಸಿಲ್ಗಳನ್ನು ಇಡಲು ನಾವು ಇಂದು ಮುಚ್ಚಳವಿರದ ಕಾಗದದ ಪೆಟ್ಟಿಗೆಯನ್ನು ಮಾಡುವ. ಈ ಪೆಟ್ಟಿಗೆ ಮಾಡಲಿಕ್ಕೆ ನಿಮಗೆ ಗ್ಲೂ ಬೇಕಿಲ್ಲ, ಸ್ಟೇಪಲ್ ಬೇಕಿಲ್ಲ, ಬರೀ ಮಡಿಕೆಯಿಂದ ಇದನ್ನು ನೀವು ಮಾಡಬಹುದು. ಇದರಲ್ಲಿ ಸಾಕಷ್ಟು ಸ್ಥಳವಿರುವುದು. ಇದನ್ನು ಮಾಡಲಿಕ್ಕೆ ವೃತ್ತಪತ್ರದ ಹಾಳೆ ಇಲ್ಲವೇ ಕ್ಯಾಲೆಂಡರ್ ಕಾಗದ ಕೂಡ ಸಾಕಾಗುವುದು. ಇಲ್ಲಿ ನಾವೀಗ ವೃತ್ತಪತ್ರದ ಜೋಡು ಕಾಗದದಿಂದ ಪೆಟ್ಟಿಗೆ ಮಾಡುವೆ. ಜೋಡು ಕಾಗದವಿದ್ದರೆ ಗಟ್ಟಿ ಪೆಟ್ಟಿಗೆ ಯಾಗುವುದು. ಮೊದಲು ಕಾಗದವನ್ನು ಅರ್ಧದಲ್ಲಿ ಮಡಿಚಿ, ಆಮೇಲೆ ಮೇಲಿನ ಪದರನ್ನು ಅರ್ಧದಲ್ಲಿ, ಆಮೇಲೆ ಕೆಳಗಿನ ಪದರನ್ನು ಹಿಂದಕ್ಕೆ ತೆಗೆದುಕೊಂಡು ಅದನ್ನು ಕೂಡ ಅರ್ಧದಲ್ಲಿ ಮಡಿಚಿ. ಇದನ್ನು ಈಗ ಬಿಚ್ಚಿಡಿ. ಮೂಲೆಯಲ್ಲಿ ಒಂದು ತ್ರಿಕೋನವನ್ನು ಮಾಡಿ. ಅದರ ಬದಿ ಮಧ್ಯರೇಷೆಯವರೆಗೆ ಬರಲಿ. ಈಗ ತ್ರಿಕೋನದ ಬದಿಗುಂಟ ಕಾಗದವನ್ನು ಮಡಿಚಿ. ಇದೇ ರೀತಿ ಎರಡನೇ ಬದಿಗೂ ತ್ರಿಕೋನ ಮಾಡಿ, ಹಾಗೂ ತ್ರಿಕೋನದ ಬದಿಗುಂಟ ಆ ಕಾಗದವನ್ನು ಕೂಡ ಮಡಿಸಿ. ಈ ಗೆರೆಗಳನ್ನು ಸರಿಯಾಗಿ ತಿದ್ದಿಕೊಳ್ಳಿ. ಎರಡನೇ ಬದಿಯಲ್ಲಿಯ ಮೇಲಿನ ಪದರನ್ನು ಇದೇ ರೀತಿಯಾಗಿ ತ್ರಿಕೋನದ ಗುಂಟ ಮಡಿಸಿ. ಆ ಪದರನ್ನು ಎದುರಿಗಿನ ಬದಿಯ ಕಾಗದದ ಮೇಲೆ ತಂದು ಮಡಿಕೆ ಹಾಕಿ. ಕೆಳಗಿನ ಎರಡು ಪದರಗಳನ್ನು ಎದುರಿನ ಬದಿಗೆ ತಂದು ಕರ್ಣರೇಷೆಯ ಗುಂಟ ಮಡಿಕೆ ಹಾಕಿ. ಇದೇ ರೀತಿ ಎರಡನೇ ಬದಿಗೂ ಕರ್ಣರೇಷೆ ಗುಂಟ ಕೂಡ ಮಡಿಕೆ ಹಾಕಿ. ಎರಡೂ ಕರ್ಣರೇಷೆಗಳು ಮಧ್ಯರೇಷೆಯಿಂದ ಹೊರಬಿದ್ದಂತೆ ಕಾಣುವವು. ಒಂದು ಬದಿಯನ್ನು ಎತ್ತಿ ಹಿಡಿಯಿರಿ ಹಾಗೂ ಅದಕ್ಕೆ ಬಟ್ಟಲದ ಆಕಾರವನ್ನು ಕೊಡಿ. ಈಗ ಇದನ್ನು ನಾವು ಸರಿಯಾಗಿ ಮಡಿಕೆ ಹಾಕಿದ್ದೇವೆ. ಕರ್ಣದ ಗುಂಟ ಈ ಮಡಿಕೆಯನ್ನು ಸರಿಯಾಗಿ ತಿದ್ದಿಕೊಳ್ಳಿ. ಈಗ ಈ ಬದಿಯನ್ನು ಮೇಲೆ ಎತ್ತಿ, ಅದಕ್ಕೆ ಬಟ್ಟಲದ ಆಕಾರ ಕೊಡಿ. ಎರಡನೇ ಬದಿಯಲ್ಲಿ ತ್ರಿಕೋನ ಗುಂಟ ಮಡಿಕೆ ಹಾಕಿ ಮೊದಲನೇ ಬದಿಯ ಜೇಬಿನಲ್ಲಿ ಅದನ್ನು ಸೇರಿಸಿ. ಇದೇ ರೀತಿ ಇನ್ನೊಂದು ಬದಿಗೂ ಕೂಡ ತ್ರಿಕೋನವನ್ನು ಮಾಡಿ ಎರಡನೇ ಬದಿಯಲ್ಲಿ ಜೇಬಿನಲ್ಲಿ ಸೇರಿಸಿ. ಈಗ ಇದಕ್ಕೆ ಸ್ವಲ್ಪ ಆಯತಾಕಾರ ಕೊಡಿ, ಹಾಗೂ ಇದು ಪೆಟ್ಟಿಗೆ ತಯಾರಾಯಿತು. ಇದು ಸಾಕಷ್ಟು ಗಟ್ಟಿಯಾಗಿ ಇರುವುದು. ಇದಕ್ಕಾಗಿ ಗ್ಲೂ ಬೇಕಿಲ್ಲ, ಸ್ಟೇಪಲ್ ಬೇಕಿಲ್ಲ. ಇದರಲ್ಲಿ ನೀವು ವಸ್ತುಗಳನ್ನು ಶೇಖರಿಸಬಹುದು. ಸ್ಟ್ರಾಗಳನ್ನು ಹಾಗೂ ಉಳಿದ ಚಿಕ್ಕ ಪುಟ್ಟ ವಸ್ತುಗಳನ್ನು ನೀವು ಇಲ್ಲಿ ಇಡಬಹುದು. ಇದು ಬಹಳ ಅಂದದ ಕಾಗದದ ಪೆಟ್ಟಿಗೆ.